ಸೋಮು ಕಿಚ್ಚಿಗೆ ನಲುಗಿ ಹೋಗಿದ್ದ ನಾಗಮಂಗಲ ಈಗ ಶಾಂತವಾಗಿದೆ, ಸಹಜ ಸ್ಥಿತಿಗೆ ಮರಳ್ತಾ ಇದೆ. ನಾಗಮಂಗಲ ಪಟ್ಟಣ ಈಗ ಸಹಜ ಸ್ಥಿತಿಗೆ ಮರಳ್ತಾ ಇದ್ದು, ಇವತ್ತು ನಾಗಮಂಗಲದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗುತ್ತೆ. ಕಳೆದ ಎರಡು ದಿನಗಳಿಂದ ಯಾವ ರೀತಿ ಆಗಿತ್ತು, ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಆದಂತಹ ಗಲಭೆ, ಬೆಂಕಿಯ ಕಿಚ್ಚು ನಿಧಾನವಾಗಿ ಈಗ ಆರ್ತಾ ಇದೆ. ಆದರೆ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದ್ದಂತಹ ನಾಗಮಂಗಲದಲ್ಲಿ ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಇನ್ನು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಹಿಂದೂ ಮುಸ್ಲಿಂ ಮುಖಂಡರ ಜೊತೆ ಶಾಂತಿ ಸಭೆಯನ್ನ ಮಾಡಿದ್ದು, ಸಮನ್ವಯದಿಂದ ಶಾಂತಿಯಿಂದ ಇರೋದಕ್ಕೆ ಮನವಿಯನ್ನ ಕೂಡ ಮಾಡಲಾಗಿದೆ. ಇವತ್ತು ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿಯನ್ನ ಕೊಡಲಿದೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ನೇತೃತ್ವದ ಸಮಿತಿ ಭೇಟಿ ಕೊಡ್ತಾ ಇದ್ದು, ಪ್ರಮುಖವಾಗಿ ಇಲ್ಲಿ ಎರಡು ವಾರಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಕೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಏನೇನಾಯ್ತು ನಾಗಮಂಗಲದಲ್ಲಿ, ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಯಿತು, ಇದು ಪ್ರೀ ಪ್ಲಾನ್ಡ್ ಅಥವಾ ಆಕಸ್ಮಿಕವಾಗಿ ನಡೆದಿರುವ ಘಟನೆನ, ಏನೇನು ಹಾನಿ ಆಗಿದೆ, ಎಷ್ಟರ ಮಟ್ಟಿಗೆ ಹಾನಿ ಆಗಿದೆ, ಇವೆಲ್ಲದರ ಬಗ್ಗೆ ಕೇಂದ್ರಕ್ಕೆ ಎರಡು ವಾರಗಳಲ್ಲಿ ವರದಿ ಸಲ್ಲಿಕೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗ ಇವತ್ತು ಬಿಜೆಪಿಯ ಸತ್ಯಶೋಧನಾ ಸಮಿತಿ ಎಷ್ಟು ಹೊತ್ತಿಗೆ ಅಲ್ಲಿಗೆ ಬರುತ್ತೆ, ಇವರ ಪ್ಲಾನ್ ಏನು, ಇವರು ಕೇಂದ್ರಕ್ಕೆ ವರದಿ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎರಡು ವಾರಗಳ ಗಡುವು ಕೂಡ ಇದೆ, ಇಂತಹ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಒಂದು ಟೀಮ್ ಬಂದಿದೆ, ಇವತ್ತು ಈ ಟೀಮ್ ಏನ್ ಮಾಡುತ್ತೆ? ಖಂಡಿತ ನವಿತ, ಇವತ್ತು ಸುಮಾರು 11 ಗಂಟೆ ಹೊತ್ತಿಗೆ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ಏನ್ ರಚನೆ ಮಾಡಿದ್ದಾರೆ, ಆ ಟೀಮ್ ಇವತ್ತು ನಾಗಮಂಗಲಕ್ಕೆ ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಮೊನ್ನೆಯಷ್ಟೇ ಏನ್ ನಡೀತು ಗಲಭೆ, ಆ ಗಲಭೆ ಕುರಿತು ಮಾಹಿತಿಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಬಿಜೆಪಿ ಈ ಒಂದು ಸತ್ಯ ಶೋಧನಾ ಸಮಿತಿ ಅನ್ನುವಂಥದ್ನ ಒಂದು ರಚನೆಯನ್ನ ತಂಡವನ್ನ ರಚನೆ ಮಾಡಿರುವಂತದ್ದು. ಈ ತಂಡದ ನೇತೃತ್ವವನ್ನ ಮಾಜಿ ಡಿಸಿಎಂ ಆಗಿರ್ತಕ್ಕಂತ ಅಶ್ವಥ್ ನಾರಾಯಣ್ ವಹಿಸ್ಕೊಂಡಿದ್ದಾರೆ. ಇವರ ಟೀಮ್ ನಲ್ಲಿ 4-5 ಜನ ಇರ್ತಾರೆ, ಅಂದ್ರೆ ಭೈರತಿ ಸುರೇಶ್ ಆಗ್ಬೋದು, ಕೆ ಸಿ ನಾರಾಯಣ ಗೌಡರ್ ಆಗ್ಬೋದು, ಹಾಗೆ ಲಕ್ಷ್ಮಿ ಅಶ್ವಿನ್ ಗೌಡರ್ ಆಗ್ಬೋದು, ಇವರನ್ನ ಒಳಗೊಂಡಂತ ಈ ಒಂದು ಸತ್ಯ ಶೋಧನಾ ಸಮಿತಿ ಇವತ್ತು ನಾಗಮಂಗಲಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಸುಮಾರು 11 ಗಂಟೆ ಹೊತ್ತಿಗೆ ನಾಗಮಂಗಲಕ್ಕೆ ಆಗಮಿಸ್ತಾರೆ. ಆಗಮಿಸಿ ಏನು ಅಂಗಡಿ ಮುಂಗಟ್ಟುಗಳು ಸುಟ್ಟು ಹೋಗಿತ್ತು ಆ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಕಳಿಸುವಂತ, ಅಂದ್ರೆ ಎರಡು ವಾರಗಳಲ್ಲಿ ವರದಿಯನ್ನ ಕಳಿಸುವಂತ ಕೆಲಸವನ್ನ ಕೂಡ ಈ ಒಂದು ಸತ್ಯ ಶೋಧನಾ ಸಮಿತಿ ಮಾಡುವಂತದ್ದು. ಹೀಗಾಗಿ ಇವತ್ತು ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹಾಗೆ ಮತ್ತೊಂದು ಕಡೆ ಏನು ಘಟನೆ ನಡೆದು 3 ದಿನಗಳಾಗ್ತಾ ಇದೆ, ಹೀಗಾಗಿ ಶಾಂತಿ ಸಭೆಯನ್ನ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಇಂಥ ಘಟನೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಈಗ ಒಂದು ಶಾಂತಿ ಸಭೆಯನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಅಂದ್ರೆ ನಾಗಮಂಗಲದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಶಾಂತಿ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಭೆಗೆ ಕೃಷಿ ಸಚಿವರಾಗಿರ್ತಕ್ಕಂತ, ಅಂದ್ರೆ ನಾಗಮಂಗಲ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಚಲುವರಾಯ ಸ್ವಾಮಿ ಅವರು ಕೂಡ ಆಗಮಿಸ್ತಾ ಇರುವಂತದ್ದು. ಸಭೆನಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಭಾಗಿಯಾಗಿ ಹಿಂದೂ ಹಾಗೂ ಮುಸ್ಲಿಂ ಈ ಎರಡೂ ಸಮುದಾಯದ ಮುಖಂಡರುಗಳನ್ನ ಒಳಗೊಂಡಂತೆ ಶಾಂತಿ ಸಭೆಯನ್ನ ನಡೆಸಲಾಗುತ್ತೆ. ಇಬ್ಬರಲ್ಲೂ ಕೂಡ ಸೌಹಾರ್ದಯುತವಾಗಿ ನಡೆದುಕೊಳ್ಳುವಂತ, ಇನ್ ಮುಂದೆ ಯಾವುದೇ ವಿಚಾರಗಳಿಗೆ ಕಿವಿ ಕೊಡದಂತೆ ಸಾಮರಸ್ಯವಾಗಿ ನಡೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡ್ತಾ ಇರುವಂತದ್ದು ನವಿತಾ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.